Hello children, good morning. Today is going to learn from third chapter from Hindi. Lalachi Kutta. Third chapter Lalachi Kutta. Aidane tarati makkalu neevu already second chapter Buddhi ka chamatkar andre Nana Fadnavis story ena navu nodidvi aa ondu paatra bagge tilkondvi alva iga navu लालची कुत्ता द ग्रीडी डॉग कुत्ता मीन्स डॉग अंदर ग्रीडी ग्रीडी मीन्स दुरासे डॉग नाई ग्रीडी लालची कुत्ता अंदर दुरासे रहता था किसी गांव में एक कुत्ता रहता था अरे वहां पे स्टोरी टेलिंग कराते नहीं थी तरह तो स्टोरी बनना केड़ी दिरा सकते है ये नो ಒಂದ ಕಾಡಲ್ಲಿ ಒಂದು ನಾಯಿ ತುಂಬಾ ಹಸಿವಿನಿಂದ ಹೋಗ್ತಾ ಇರಬೇಕಂದ್ರೆ ಅದಕ್ಕೆ ತುಂಬಾ ಹಸಿವಾಗಿರುತ್ತೆ ಒಂದು ಆಹಾರವನ್ನ ಹುಡುಕೊಂಡು ಹೋಗಕ ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ರೊಟ್ಟಿ ಪೀಸ್ ಸಿಗುತ್ತೆ ಆ ರೊಟ್ಟಿ ಕಚ್ಚಿಕೊಂಡು ಹೋಗಿ ನಾನು ಒಬ್ಬನೇ ಹೊಟ್ಟೆ ತುಂಬಾ ತಿನ್ಬೇಕು ಇನ್ಯಾರಾದ್ರೂ ಕಿತ್ಕೊಂಡು ಬಿಡ್ತಾರೆ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ದೂರ ಹೋಗಿ ತಿನ್ನೋದಕ್ಕೆ ಹೋಗುತ್ತೆ ಹೀಗೆ ಬರ್ತಾ ಇರ್ಬೇಕಾದ್ರೆ ಒಂದು ಕೆರೆ ಸಿಗುತ್ತೆ ಕೆರೆ ಅಥವಾ ಒಂದು ಕೊಳ ಅಂತಲ್ಲ ಸಿಗುತ್ತೆ ಅಲ್ಲಿಂದ ಹೋಗ್ಬೇಕಾದ್ರೆ ಏನಾಗುತ್ತೆ ತನ್ನ ಅಲ್ಲಿ ನೋಡಿದ್ರೆ ತನ್ನ ಪ್ರತಿಬಿಂಬನೇ ಅಲ್ಲಿ ಮತ್ತೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಕಾಣಿಸ್ತಾ ಇರುತ್ತೆ ಅದೇನ್ ಮಾಡ್ತೋ ಓ ನಂತರನೇ ಇನ್ನೂ ಒಂದು ನಾಯಿ ಒಳಗಡೆ ಇದೆ ಅದ್ರ ಬಾಯಲ್ಲಿ ಸಹ ರೊಟ್ಟಿ ಇದೆ ಅದನ್ನು ತಿಕ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ ಒಂದು ಕೊಳದಲ್ಲಿ ಜೋರಾಗಿ ಬರುತ್ತೆ ಆ ಬಗದಾಗ ಬಾಯನ್ನ ಬಿಟ್ಟಾಗ ಏನಾಯ್ತು ತನ್ನ ಬಾಯಲ್ಲಿರ್ತಕ್ಕಂಥ ರೊಟ್ಟಿಯ ಪೀಸು ನೀರೊಳಗಡೆ ಬಿದ್ದೋಯ್ತು ಏನಾಗಿಲ್ಲಿ ದುರಾಸೆ ಪಡ್ತು ಅದನ್ನು ಕಿತ್ಕೊಂಡು ತಿನ್ಬಿಡೋಣ ಅಂತ ಅಂದ್ರೆ ಅತಿ ಆಸೆ ಪಡ್ತು ಅಲ್ವಾ ಇದ್ದಿದ್ದನ್ನ ತಿನ್ಕೊಂಡಿದ್ರೆ ಆಗ್ತಿತ್ತು ಅದೇನ್ ಮಾಡ್ತು ಇನ್ನೂ ಬೇಕು ಅಂತ ದುರಾಸೆ ಪಟ್ಟು ಏನಾಯ್ತು ಇರೋದನ್ನ ಕಳ್ಕೊಂಡು ಮತ್ತೆ ಏನಿಲ್ಲ ತುಂಬಾ ಮತ್ತೆ ಅಶುಭ ಅದು ವಾಪಸ್ ಹೋಯ್ತು ಅಲ್ವಾ ಮಕ್ಕ ಅದೇ ರೀತಿ ಇನ್ನೊಂದು ಚಿಕ್ಕ ಇರತಕ್ಕಂಥ ಒಂದು ಸ್ಟೋರಿ ಇದೆ ಐದನೇ ತರಗತಿ ಮಕ್ಕಳಿಗೆ ಇದು ನೋಡಿ ಮಕ್ಕಳ ಲಾಲಚಿ ಅಂದ್ರೆ ಲೋಭಿ ಗ್ರೀಡಿ ಮುಖ ಅಂದ್ರೆ ಮೌತ್ ಬಾಯ್ ಪರಿಶಾಯಿ ತನ್ನ ಪ್ರತಿಭೆ ಭಾಷೆ ಆಡೋದಿಲ್ಲ ಅದು ಪಚ್ಚತಾ ಪಚ್ಚತಾಯ ಪಶ್ಚಾತ್ತಾಪ್ಯ ಯು ರಿಪೆಂಟ್ ಅಂತಂದ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಅಂದ್ರೆ ಪಶ್ಚಾತ್ತಾಪ ಪಡೋದು ದುಃಖ ಪಡೋದು ರೋಟಿ ಅಂದ್ರೆ ಚಪಾತಿ ನಾವು ಮನೆಯಲ್ಲಿ ಮಾಡ್ತೀವಲ್ಲ ರೊಟ್ಟಿ ಚಪಾತಿ ತಿಂತೀವಲ್ಲ ಅದು ನದಿ ಜಲಧಾರ ರಿವರ್ ಮೂರ್ಖತ ಬೇವಕೂಫಿ ಅಂತಂದ್ರೆ ಫೂಲಿಶ್ ಮತ್ತೆ ಗಮನ ಅಂದ್ರೆ ಕೋರಕ್ ಲಾಸ್ ಅಂತಂದ್ರೆ ಅದು ಲೂಸ್ ಮಾಡ್ತಂದ್ರೆ ಬಾಯನ್ನ ಓಪನ್ ಮಾಡ್ತಾರ ಗಮನ ಫೋನ್ ಅಂತ ತೆರೆಯಿ ತಿಂತೀವಲ್ಲ ಅದು ಲಿಸನ್ ಚಿಲ್ಡ್ರನ್ ಇಲ್ಲಿ ನೋಡಿ ಪೇಜ್ ನಂಬರ್ 8 ಅಲ್ಲಿ ಲೆಸನ್ ಲಾಲಚಿ ಕುತ್ತಾ किसी गांव में एक कुत्ता रहता था किसी गांव में एक कुत्ता रहता था वो बहुत लालची था एक बार उसे एक रोटी का टुकड़ा मिला वह रोटी के टुकड़े को मुंह में दबाए गांव से बाहर भागा उसने सोचा कि कोई मेरी रोटी छीन ना ले इसलिए मैं इससे सुनसान जगह पर जाकर खाऊंगा ನೋಡಿ ಕಿಸಿ ಗೌಮೆ ಒಂದು ಹಳ್ಳಿನಲ್ಲಿ ಒಂದು ಹಳ್ಳಿನಲ್ಲಿ ಒಂದು ನಾಯಿ ಇರುತ್ತೆ ಬಹುತ್ ಲಾಲಚಿ ತುಂಬಾ ದುರಾಸೆ ಇರುತ್ತೆ ಅಂದ್ರೆ ತುಂಬಾ ಅತಿಯಾಸೆ ಇರುತ್ತೆ ಎಲ್ಲಾನು ನನಗೆ ಬೇಕು ಎಲ್ಲಾ ನಾನು ತಿನ್ಬೇಕು ಎಲ್ಲಾನು ನನಗೆ ಸಿಗ್ಬೇಕು ಅಂತ ಆಸೆ ಪಡ್ತಾ ಇರ್ತದ್ದು ಏನ್ ರೋಟಿ ಕಟ್ಟುಗಳ ಒಂದ್ಸಲ ಏನಂತ ಅದಕ್ಕೆ ಒಂದು ರೊಟ್ಟಿಯ ಒಂದು ಪೀಸ್ ಸಿಗುತ್ತೆ ಹೋಗ್ತಾ ಇರುತ್ತೆ ನದಿ ಬಹುದಿದೆ ಆ ಒಂದು ಹಳ್ಳಿಯ ಹೊರಗಡೆ
लकड़ी अंदर कड्डी सेतुवे कुत्ता नदी के पास जा पहुंचा नदी हर बरते जब वो पुल पर से गुजरने लगा तो पानी में उसे अपनी परछाई दिखाई दी। कुत्ता नदी के पास जा पहुंचा नदी हर बरते जब वो पुल पर से गुजरने लगा अल्बते गुजरने बोलोदे शुरू तो पानी में अपनी परछाई दिखाई दी अदू उद्देश्य से कुत्ता अपनी परछाई पर जोर जोर
जैसे ही कुत्ते का मुंह खुला उसकी रोटी नदी में जा गिरी। लालची कुत्ता देखता ही रह गया। वह अपनी मूर्खता पर बहुत पछताया। रोटी गवा दी। किसी ने सोची कहा है लालची बुरी बला है। आंसर रिजल्ट चिल्ड्रन ಈ ಪಠನ ಓದಿ ಮತ್ತೆ ಒಂದ್ಸಲಿ ರಫ್ಮೋಟಲ್ಲಿ ಪಠನ ಬರೀರಿ ನಿಮಗೆ ತುಂಬಾ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿದೆ ಒಂದು ಸ್ಟೋರಿ ಇದು ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಒಂದು ಅಭ್ಯಾಸವನ್ನು ನಾವು ನೋಡೋಣ ಮತ್ತೆ ಕ್ವಶನ್ ಆನ್ಸರ್ ಅನ್ನು ನೋಡೋಣ ನಾನು ಕ್ವಶನ್ ಕೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ನೀವು ಆನ್ಸರ್ ಮಾಡಿರುತ್ತೆ ಓದ್ಕೊಂಡು ಕ್ವಶನ್ ಆನ್ಸರ್ ಅನ್ನು ಹುಡುಕೊಂಡಿರಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಥ್ಯಾಂಕ್ ಯು ಚಿಲ್ಡ್ರನ್